ಜನದಟ್ಟಣೆ ಇರುವಂತಹ ರಸ್ತೆಯಲ್ಲಿ ಇದ್ದಕ್ಕಿದ್ದಂತೆ ವಿದ್ಯುತ್ ಕಂಬ ಧರೆಗುರುಳಿದೆ ಬೆಂಗಳೂರಿನ ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯಲ್ಲಿ ಈ ಅವಘಡ ಸಂಭವಿಸಿದೆ ರಾಷ್ಟ್ರೀಯ ಹೆದ್ದಾರಿಯ ಸರ್ವಿಸ್ ರಸ್ತೆಯಲ್ಲಿ ಅಡ್ಡಲಾಗಿ ಬಿದ್ದಿದೆ ಕಂಬ ನೋಡಿ ಅದೃಷ್ಟವಶಾತ್ ತಪ್ಪಿದೆ ಭಾರಿ ಅನಾಹುತ ಮಾಹಿತಿ ತಿಳಿದರೂ ಕೂಡ ಸ್ಥಳಕ್ಕೆ ಟೋಲ್ ಸಿಬ್ಬಂದಿಯವರು ಬಂದಿಲ್ಲ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ನೋಡಿ ನಾವು ದೃಶ್ಯಗಳು ನೋಡ್ತಾ ಇದ್ದೀವಿ ಆ್ಯರೋಮಾರ್ಕ್ ನಿಮ್ಗೆ ಕಾಣಿಸ್ತಾ ಇರೋದು ಬಹಳ ಕ್ಲಿಯರ್ ಗೊತ್ತಾಗ್ತಾ ಇದೆ ಯಾವ ರೀತಿ ಕಂಬ ಧರೆಗುರುಳಿದೆ ಹೇಳಿ ಜನದಟ್ಟಣೆ ಇರುವಂಥ ನೋಡಿ ವಾಹನಗಳು ನಿರಂತರವಾಗಿ ಓಡಾಡ್ತಾ ಇದ್ದಾವೆ ಸರ್ವಿಸ್ ರೋಡಲ್ಲಿ ವಿದ್ಯುತ್ ಕಂಬ ಅಡ್ಲಾಗಿ ಬಿದ್ದುಬಿಟ್ಟಿದೆ ನೆಲ್ಮಂಗಲ ರಾಷ್ಟ್ರೀಯ ಹೆದ್ದಾರಿ ನ್ಯಾಷನಲ್ ಆಗಿರುವಂಥ ಒಂದು ಘಟನೆ ಇದು ನೆಲ್ಮಂಗಲ ಹೈವೇ ಅಂತಂದರೆ ಸಿಕ್ಕಾಪಟ್ಟೆ ಲಕ್ಷಾಂತರ ವಾಹನಗಳು ಓಡಾಡ್ತಾ ಇರ್ತವೆ ಸರ್ವಿಸ್ ರಸ್ತೆ ಮೇಲೆ ಕಂಬ ಬಿದ್ದರೂ ಕೂಡ ಎನ್ಎಚ್ಎ ಅಧಿಕಾರಿಗಳು ಯಾರೂ ಬಂದಿಲ್ಲ ಟೋಲ್ ಸಿಬ್ಬಂದಿ ಕೂಡ ಬಂದಿಲ್ಲ ನೆಲ್ಮಂಗಲ್ ಟೋಲ್ ಹತ್ತಿರನೇ ಆಗಿರೋದು ಇದು ಟೋಲ್ ಸಿಬ್ಬಂದಿ ಅವ್ರಿಗೆ ಬರುತ್ತೆ ಇದೆಲ್ಲ ಅವ್ರ ವ್ಯಾಪ್ತಿಗೆ ಬರುತ್ತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ವ್ಯಾಪ್ತಿಗೆ ಬರುತ್ತೆ ಅವರಾದರೂ ಕೂಡ ಸಂಬಂಧಪಟ್ಟರು ಗಮನಕ್ಕೆ ತಂದು ಅದನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡಬೇಕಾಗಿತ್ತು ನೋಡಿ ಮುಕ್ಕಾಲು ಮುಕ್ಕಾಲು ಭಾಗ ರಸ್ತೆಯನ್ನು ಆವರಿಸ್ಕೊಂಡ್ಬಿಟ್ಟಿದೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಇವರೇ ಜವಾಬ್ದಾರಿ ಆಗ್ತಾಯಿದ್ರು ಯಾಕೆ ಹೀಗಾಯಿತು ಕಾರಣ ಏನೇ ಇರ್ಬೋದು ಆದರೆ ಅನಾಹುತ ಅಲ್ಲಿ ತಪ್ಪಿದೆ ಅದೃಷ್ಟವಶಾತ್ ವಾಹನ ಸವಾರರು ಅಲ್ಲಿ ಭಯದಲ್ಲೇ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾವು ಗಮನಿಸ್ತಾ ಇದ್ದೀವಿ ನೋಡ್ಕೊಂಡು ಹೋಗ್ತಾನೇ ಇದ್ದಾರೆ ಯಾರೂ ಮುಂದೆ ಬರ್ತಾ ಇಲ್ಲ ಇನ್ನೂ ಹಾಗೇ ಇದೆ ಅದು ಆದಷ್ಟು ಬೇಗ ಇದನ್ನು ತೆರವು ಮಾಡಬೇಕು ಅಂತ ವಾಹನ ಸವಾರರು ಸ್ಥಳೀಯರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಇದು ರಾತ್ರಿ ಬಿದ್ದಿದ್ರಿಂದಾಗಿ ಅನಾಹುತ ಆಗಿಲ್ಲ ಡೇ ಆಗಿದ್ದರೆ ಖಂಡಿತವಾಗ್ಲೂ ಒಂದು ಬೈಕು ಕಾರಿನ ಮೇಲೆ ಬಿದ್ದಿದ್ರೆ ಅನಾಹುತ ಆಗ್ತಿತ್ತೇನೋ ಅಂತ